ಮಹಾಗಣಪತಿಯನ್ನು ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುರಾಣ ಪ್ರವಚನವನ್ನು ಮಾಡುವಂಥದ್ದು ಸಂಪ್ರದಾಯ. ಮನುಷ್ಯ ಒಂದು ಹುಟ್ಟಿದಾಗ ಅಥವಾ ಜನ್ಮವನ್ನು ಪಡೆದಾಗ ಆತ ಆಲೋಚನೆ ಮಾಡಬೇಕು, ನಾನು ಹಿಂದೆ ಏನಾಗಿದ್ದೆ, ಹಿಂದೆ ಯಾವ ಜನ್ಮದನ್ನು ಪಡ್ಕೊಂಡಿದ್ದೆ, ಮತ್ತು ನನ್ನ ಈ ಭೌತಿಕ ಶರೀರವನ್ನು ಕಳೆದುಕೊಂಡಾಗ ಮತ್ತೆ ನಾನು ಯಾವ ಜನ್ಮವನ್ನು ಪಡೆಯಬಹುದು, ಈ ರೀತಿಯಾದಂತಹ ಚಿಂತನೆಯನ್ನು ಒಂದು ನಿಮಿಷ ಮಾಡಿದಾಗ ನಮಗೆ ನಮ್ಮ ಈ ಭೌತಿಕ ಶರೀರದ ಬಗ್ಗೆ ನಾವು ಸ್ವಲ್ಪ ಜ್ಞಾನವನ್ನು ಪಡೆಯಬಹುದು. ಹಾಗಾದರೆ ಈ ಭೌತಿಕ ಶರೀರ ಅಂತ ಇರಬೇಕಾದ್ರೆ, ಅದು ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಅದಕ್ಕೆ ಜೀವಾತ್ಮ ಅಂತ ಹೇಳುವಂಥದ್ದು ಒಂದು ಬೇಕು. ನಾವು ಅದನ್ನು ಜೀವ ಅಂತ ಹೇಳ್ಬೋದು. ಆದರೆ ಸಾಮಾನ್ಯವಾಗಿ ಈ ಜೀವ ಇರಬೇಕಾದ್ರೆ ಅದಕ್ಕೊಂದು ದೇಹ ಬೇಕು, ಆ ದೇಹವು ಇರಬೇಕಾದ್ರೆ ಒಂದು ಜೀವಾತ್ಮ ಅಂತ ಹೇಳುವಂಥದ್ದು ಇರಬೇಕು. ಹಾಗಾದರೆ ಆ ಜೀವಾತ್ಮದ ಅಸ್ತಿತ್ವ ಏನು, ಆ ಜೀವಾತ್ಮವು ಹೇಗಿರ್ತದೆ, ಅದರ ವಿಚಾರ ಏನು ಎಂಬುದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳುವುದಾದರೆ, ಇಲ್ಲಿ ಮಹರ್ಷಿಗಳು ಹೇಳಿದಂತೆ, ಪ್ರಾಜ್ಞರು ಹೇಳಿದಂತೆ, ನಮ್ಮ ಸನಾತನ ಋಷಿಗಳು ಹೇಳುವುದಂತೆ, ಈ ಭೌತಿಕ ಶರೀರ ಅಂತ ಹೇಳುವಂಥದ್ದು ಆರು ವಿಕಾರಗಳನ್ನು ಹೊಂದಿದೆ. ಒಂದನೆಯದಾಗಿ ಜನನ, ಅಸ್ತಿತ್ವ, ಬೆಳವಣಿಗೆ, ಬದಲಾವಣೆ ಮತ್ತು ಕ್ಷಯ, ಹಾಗೆ ವಿನಾಶವನ್ನು ಹೊಂದುವಂಥದ್ದು. ಹಾಗಾದರೆ ಏನು? ಮೊದಲನೆಯದಾಗಿ ಮನುಷ್ಯನಾಗಿ ಜನಿಸುವಂಥದ್ದು ಅಥವಾ ಇನ್ನಾವುದೇ ಪ್ರಾಣಿಯಾಗಿ ಜನಿಸುವಂಥದ್ದು, ಈ ಜನನ ಆದ ನಂತರ ಈ ಅಸ್ತಿತ್ವ ಅಂತ ಹೇಳುವಂಥದ್ದು ಇರ್ತದೆ. ಆ ಹುಟ್ಟಿದಂತಹ ಮನುಷ್ಯ ಯಾವ ಪರಿಸರದಲ್ಲಿ ಬೆಳೆದಿದ್ದಾನೆ, ಅವನ ತಂದೆ ಯಾರು, ತಾಯಿ ಯಾರು, ಬಂಧು ಬಳಗ ಏನು, ಅವನ ಮುಂದಿನ ಆ ವ್ಯಕ್ತಿತ್ವದ ಬೆಳವಣಿಗೆ ಹೇಗಾಗ್ತದೆ, ಇದನ್ನು ಚಿಂತನೆ ಮಾಡುವುದೇ ಆತನ ಅಸ್ತಿತ್ವ. ಹಾಗೆ ಬೆಳವಣಿಗೆ, ಆತ ಪ್ರೌಢಾವಸ್ಥೆಯನ್ನು ಪಡೆಯುವಂಥದ್ದು, ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು, ಇದು ಆತನ ಬೆಳವಣಿಗೆಯ ಒಂದು ಕಾರಣ ಆಗ್ತದೆ. ಹಾಗೆ ಬದಲಾವಣೆ, ಆತ ಬೆಳವಣಿಗೆ ಆದ ನಂತರ ಉದ್ಯೋಗವನ್ನು ಪಡೀತಾನೆ, ಉದ್ಯೋಗವನ್ನು ಹೊಂದಿದ ನಂತರ ಆ ಉದ್ಯೋಗವನ್ನು ಅನುಗುಣವಾಗಿ ಆತನ ಜೀವನದಲ್ಲಿ ಬದಲಾವಣೆ ಆಗುವಂಥದ್ದು ಸಹಜ. ಕೊನೆಯದಾಗಿ ಆತ ಕ್ಷಯವನ್ನು ಹೊಂದುವಂಥದ್ದು, ಅಂದರೆ ವೃದ್ಧಾಪ್ಯವನ್ನು ಹೊಂದುವಂಥದ್ದು, ವೃದ್ಧನಾದ ನಂತರ ಮತ್ತೆ ವಿನಾಶ. ಹಾಗಾದರೆ ವಿನಾಶ ಅಂದರೆ ಏನು? ಈ ಭೌತಿಕ ದೇಹವನ್ನು ಕಳೆಕೊಳ್ಳುವಂಥದ್ದು, ಈ ಭೌತಿಕ ದೇಹ ಅಂತೇಳುವಂಥದ್ದು ನಾಶವಾಗುವುದೇ, ಅದು ವಿನಾಶ, ಸಾವು ಅಂತ ನಾವು ಹೇಳ್ಬೋದು. ಅಂದರೆ ಜೀವಿಯು ಇಲ್ಲಿ ವಿನಾಶ ಹೊಂದುವುದಿಲ್ಲ. ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ದೇಹವು ವಿನಾಶ ಹೊಂದುತ್ತದೆ ಹೊರತು ಅಲ್ಲಿ ಆತ್ಮ ಅಂತೇಳುವಂಥದ್ದು ಅಥವಾ ಜೀವ ಅಂತೇಳುವಂಥದ್ದು ಅದು ವಿನಾಶ ಹೊಂದುವುದಿಲ್ಲ. ಅದು ಶಾಶ್ವತವಾಗಿ ಇರುವಂಥದ್ದು. ಮರಣ ನಂತರವೂ ಅದು ಸೂಕ್ಷ್ಮಾವಸ್ಥೆಯಲ್ಲಿ ಇದ್ದೇ ಇರ್ತದೆ. ಒಂದು ಸ್ವಲ್ಪ ಕಾಲ ಒಂದು ದೇಹವನ್ನು ಬಿಟ್ಟು ಅದು ಮತ್ತೊಂದು ದೇಹವನ್ನು ಸೇರುವವರೆಗೂ ಅದು ಸೂಕ್ಷ್ಮಾವಸ್ಥೆಯಲ್ಲಿ ಇರ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಈ ಅನಂತರ ಜೀವವು ಇನ್ನೊಂದು ದೇಹವನ್ನು ಧರಿಸುತ್ತದೆ. ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಹಾಗಾದರೆ ಹೇಗೆ ಅಂತ ನೋಡಿ, ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡುವುದಿದ್ದರೆ, ಒಬ್ಬ ಮಹಾರಾಜನಿಗೆ ಒಬ್ಬ ಪ್ರೀತಿಪಾತ್ರನಾದಂತಹ ಒಬ್ಬ ಮಗ ಇದ್ದಂತೆ. ಅವನೇನು ಪ್ರೌಢಾವಸ್ಥೆಗೆ ಬಂದು ರಾಜ್ಯ ಸಿಂಹಾಸನವನ್ನು ಏರಬೇಕು, ರಾಜ್ಯ ತನ್ನ ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಆತ ದುರ್ಮರಣಕ್ಕೆ ಈಡಾಗ್ತಾನೆ. ರಾಜ ಅತೀವವಾದಂಥ ಪುತ್ರ ಶೋಕಕ್ಕೆ ಒಳಪಡ್ತಾನಂತೆ. ಹೀಗಿರುವಂಥ ಸಂದರ್ಭದಲ್ಲಿ ಒಬ್ಬ ಜ್ಞಾನಿಗಳು, ದಿವ್ಯ ದೃಷ್ಟಿವುಳ್ಳವರು ಅಲ್ಲಿ ರಾಜನ ಆಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ರಾಜನು ಶೋಕಭರಿತನಾಗಿ ಕುಳಿತಿರುವುದನ್ನು ಕಂಡು ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಹಾಗೆ ನಿನ್ನ ಈ ದುಃಖ ಅಂತೇಳುವಂಥದ್ದು ನೀನು ಮಾಡಲಿಕ್ಕೆ ಅರ್ಹನಲ್ಲ, ಯಾಕಂದರೆ ಈ ಪುತ್ರ ಅಂತೇಳುವಂಥದ್ದು ನಿನ್ನ ಈ ಭೌತಿಕ ಶರೀರ ಇರುವವರಿಗೆ ಮಾತ್ರ ಅದು ಸಂಬಂಧ. ತದನಂತರ ನೀನೀಗ ಪುತ್ರ ಪುತ್ರ ಎಂದು ಶೋಕಿಸುವುದು ಅದು ವ್ಯರ್ಥ. ಯಾಕಂತೇಳಿ ಅವನಿಗೆ ಜ್ಞಾನ ದೃಷ್ಟಿ ಕೊಡಲ್ಪಟ್ಟಾಗಿ ಆತ ಆ ಜ್ಞಾನ ದೃಷ್ಟಿಯಿಂದ ರಾಜ ನೋಡ್ತಾನೆ. ಈಗ ಅವನ ಪುತ್ರನಾಗಿದ್ದಂತಹ ಆತ ಆ ಜೀವಿಯು ಮುಂದೆ ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಾಗಿ ಮುಂದೊಂದು ಯಾವುದೋ ಇನ್ನೊಂದು ರಾಜನ ಮನೆತನದಲ್ಲಿ ಒಂದು ಮಗುವಾಗಿ ಹುಟ್ಟಿತ್ತಂತೆ. ಆಗ ರಾಜನಿಗೆ ಅನ್ನಿಸ್ತದೆ, ಹಾಗಾದರೆ ಈ ಮಗ ಅಂತ ಹೇಳುವವ ಅಥವಾ ಈ ಸಂಬಂಧ ಅಂತ ಹೇಳುವಂಥದ್ದು ನಮ್ಮ ಈ ಭೌತಿಕ ಶರೀರದಲ್ಲಿ ಇರುವವರಿಗೆ ಮಾತ್ರ. ಆದ್ದರಿಂದ ಹೆಂಡತಿಯಾಗಲಿ ಮಕ್ಕಳಾಗಲಿ ಬಂಧುಗಳಾಗಲಿ ಯಾರೂ ನಮಗೆ ಸಂಬಂಧಪಟ್ಟವರಲ್ಲ, ಅದು ಈ ಸಂದರ್ಭದಲ್ಲಿ ಮಾತ್ರ.
ಇರುವಂಥದ್ದು ಎಂಬುದು ಆತ ಅರ್ಥ ಮಾಡಿಕೊಳ್ತಾನೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡಂಥ ನಾವು ಹೆಂಡತಿ ಮಕ್ಕಳಿಗಾಗಿ ನಾವು ಮಾಡುವಂತಹ ಅಕ್ರಮ ಸಂಪಾದನೆಯಿಂದ ಹಾಗೂ ಪಾಪ ಸಂಪಾದನೆಯನ್ನು ನಾವು ಮಾಡಿ ಅವರನ್ನು ಸಂತೋಷಪಡಿಸಲಿಕ್ಕೆ ಹೋಗಬಾರ್ದು. ಸಂತೋಷಪಡಿಸಬೇಕು ನಾವು ಮಾಡಿದಂತಹ ಆ ಸ್ವದುಡಿಮೆಯಿಂದ ಅಥವಾ ನಮ್ಮ ಸ್ವಂತ ದುಡಿಮೆಯಿಂದ ಅವರನ್ನು ಒಳಿತುಕೊಡಿಸಬೇಕು, ಅವರಿಗೆ ಚೆನ್ನಾಗಿ ನಾವು ಇಟ್ಟುಕೊಳ್ಬೇಕು. ಪಾಪದ ದುಡಿಮೆಯಿಂದ ನಾವು ಅವರನ್ನು ಸಂತೋಷಪಡಿಸಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅವರು ಇನ್ನೊಂದು ಜನ್ಮದಲ್ಲಿ ಇನ್ನಾರಿಗೋ ಮಕ್ಕಳಾಗಿರ್ತಾರೆ, ಇನ್ನಾರಿಗೋ ಹೆಂಡತಿಯಾಗಿರ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಜೀವಕ್ಕೆ ಸಾವಿಲ್ಲ. ಜೀವಾತನು ದೇಹದಿಂದ ಬೇರೆ ಮತ್ತು ಅಮರನಾಗಿರ್ತಾನೆ. ಜೀವ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಉಳ್ಳವರು ಪುನರ್ಜನ್ಮವನ್ನು ಕೂಡ ಅಲ್ಲಿ ನಂಬುವಂಥದ್ದು ನಾವು ಕಾಣ್ತೇವೆ. ಹಾಗೆ ಜೀವನಿಗೂ ಕೂಡ ಅನಂತವಾದಂಥ ಭವಿಷ್ಯವಿದೆ. ಇದೊಂದು ಬಹಳ ವಿಶೇಷವಾದ್ದು. ನಾವು ಒಬ್ಬ ಮನುಷ್ಯನಿಗೆ ನಿನಗೆ ಬಹಳ ಭವಿಷ್ಯ ಉಂಟು, ನಿನಗೆ ಒಳ್ಳೆಯದುಂಟು ಅಂತ ಹೇಳ್ತೇವೆ. ಆದರೆ ಇಲ್ಲಿ ನಾವು ಅರ್ಥ ಮಾಡಬೇಕು, ಜೀವಾತ್ಮನಿಗೆ ಅಲ್ಲಿ ಅನಂತವಾದಂಥ ಭವಿಷ್ಯ. ಈ ಜನ್ಮದಲ್ಲಿ ತುಂಬ ದುಃಖದಲ್ಲಿರ್ತಾರೆ, ತುಂಬ ಕಷ್ಟದಲ್ಲಿರ್ತಾರೆ. ಅವರ ಆಸೆ ಆಕಾಂಕ್ಷೆಗಳು ಯಾವುದೂ ಈಡೇರುವುದಿಲ್ಲ. ಅಂಧತ್ವವನ್ನು ಪಡೆದಿರುವುದು, ಅಂಗ ವೈಕಲ್ಯತೆಯನ್ನು ಪಡೆದಿರಬಹುದು. ಹಾಗಾದರೆ ಅಲ್ಲಿಗೆ ಅವನ ಭವಿಷ್ಯ ಮುಗಿತ ಇಲ್ಲ. ಈ ದೇಹವನ್ನು ಕಳೆದುಕೊಂಡು ಮತ್ತೆ ಆತ ಉನ್ನತ ಕ್ಷೇತ್ರದಲ್ಲಿ ಜನಿಸಿದಾಗ ಆತನಿಗೆ ಅಲ್ಲಿ ಅನಂತವಾದಂಥ ಭವಿಷ್ಯ. ಈ ಜನ್ಮದಲ್ಲಿ ಸಿಗದೇ ಇದ್ದಂತಹ ಸುಖಗಳು ಮುಂದಿನ ಜನ್ಮದಲ್ಲಿ ಸಿಗಲಿಕ್ಕೆ ಸಾಧ್ಯ ಉಂಟು. ಅದು ಈ ಜನ್ಮದಲ್ಲಿ ಕಷ್ಟಪಟ್ಟಂಥ ಆತ್ಮ ಮುಂದಿನ ಜನ್ಮದಲ್ಲೂ ಕೂಡ ಸುಖವನ್ನು ಪಡೆಯುವಂಥ ಸಾಧ್ಯ ಉಂಟು. ಆದ್ದರಿಂದ ಆ ಜೀವಾತ್ಮನಿಗೆ, ಜೀವನಿಗೂ ಕೂಡ ಅನಂತ ಭವಿಷ್ಯವಿದೆ ಎಂಬುದನ್ನು ನಾವು ಹೇಳುವಂಥದ್ದು. ಜೀವದ ಹಿಂದಿನ ಮತ್ತು ಮುಂದಿನ ಅಸ್ತಿತ್ವ ಅದು ನಿರಂತರವಾಗಿರ್ತದೆ. ಇದು ಕೇವಲ ಈ ದೇಹದಲ್ಲೇ ನಮ್ಮ ಜೀವನ ಅಂತೇಳುವಂಥ ಈ ಆತ್ಮ ಮುಗಿಯುವಂಥದ್ದಲ್ಲ. ಮುಂದೆಯೂ ಹಿಂದೆಯೂ ಸಾವಿರಾರು ವರ್ಷಗಳ ಕಾಲ ಈ ಜೀವಾತ್ಮ ನಿರಂತರವಾಗಿ ಸಾಗುತ್ತಿರುತ್ತದೆ. ಆದರೆ ಅದರ ನೈಜ ಸ್ವರೂಪ ತಿಳಿಯುವುದು ಆಧ್ಯಾತ್ಮಿಕ ಅನುಭವದ ಮೂಲಕ ಮಾತ್ರ ಸಾಧ್ಯ. ಸಾಮಾನ್ಯರಾದಂಥ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕಠೋಪನಿಷತ್ತು ಹೇಳುವುದು ಈ ಆತ್ಮನಿಗೆ ಅಲ್ಲಿ ಆಕಾರ ಇಲ್ಲದ್ದರಿಂದ ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಯಾವುದೇ ಒಂದು ವಸ್ತುವನ್ನು ದೃಷ್ಟಿಸಬೇಕಾದರೆ, ನೋಡಬೇಕಾದ್ರೆ ಅದಕ್ಕೊಂದು ಆಕಾರ ಅಂತ ಹೇಳಿಬಿಡಬೇಕು. ನಮಗೆ ಗಾಳಿ ಕಣ್ಣಿನಲ್ಲಿ ಕಾಣಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಗಾಳಿಗೆ ಆಕಾರ ಇಲ್ಲ. ಅದೇ ರೀತಿ ಆತ್ಮ ಒಂದು ಗಾಳಿಯ ರೂಪದಲ್ಲಿ ಇರುವುದರಿಂದ ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಶುದ್ಧ ಹೃದಯದ ಅಂತರಾಳದಲ್ಲಿ ನೋಡಬಹುದು. ಅಂತಹ ಜ್ಞಾನ ಇದ್ದವರಿಗೆ ಅದು ಅನುಭವಕ್ಕೆ ಸಿದ್ಧ ಬರ್ತದೆ. ಹಾಗಾಗಿ ಅಹಂಕಾರ, ಬುದ್ಧಿ, ಇಂದ್ರಿಯಗಳು ಮತ್ತು ದೇಹ ಇದೇ ತಾವು ಎಂದು ಭಾವಿಸುವುದೇ ಬದ್ಧ ಜೀವಿಗಳು. ಕೆಲವರಿಗೆ ನಾವಂದರೆ ಯಾರು, ನಮ್ಮ ಅಹಂಕಾರ, ನಮ್ಮ ದೇಹ, ನಮ್ಮ ಕಣ್ಣು, ಕಿವಿ ಇದೆಲ್ಲ ನಾವುಂತ, ಈ ದೇಹವನ್ನೇ ನಾವುಂತ ಹೇಳುವವರು. ಅವರು ನಿರಂತರವಾಗಿ ಈ ಕಾಲಚಕ್ರಕ್ಕೆ ಅಥವಾ ಈ ಜೀವನ ಚಕ್ರಕ್ಕೆ ಅವರು ಮತ್ತೆ ಮತ್ತೆ ಸಿಲುಕಿ ಅವರು ಪುನರಪಿ ಜನನಂ ಪುನರಪಿ ಮರಣಂ ಹೇಳುವಂತೆ ಹುಟ್ಟುತ್ತಾ ಸಾಯುತ್ತಾ ಇರುತ್ತಾರೆ. ಯಾರಲ್ಲಿ ನೈಜವಾದಂಥ ಆಧ್ಯಾತ್ಮಿಕ ಪ್ರಜ್ಞೆ ಉಂಟಾಗುತ್ತದೆಯೋ ಅವರು ತಮ್ಮ ದೇಹ ಮನಸ್ಸುಗಳೊಡನೆ ಒಂದಾಗಿಸಿಕೊಳ್ಳದೆ ಮತ್ತು ನೈಜ ರೂಪವನ್ನು ಅರಿತು ಈ ಜನರು ಮರಣಚಕ್ರದಿಂದ ಮುಕ್ತರಾಗುವರು. ಹಾಗಾದರೆ ಮರಣಚಕ್ರದಿಂದ ಮುಕ್ತರಾಗುವುದು ಹೇಗೆಂದರೆ, ನಾವು ಯಾವುದೇ ನಾವು ಅದನ್ನು ಹಿಂದಿನ ಪ್ರವಚನಗಳಲ್ಲೂ ಹೇಳಿತ್ತು, ನಾವು ಮಾಡುವಂಥ ಯಾವುದೇ ಕರ್ಮವೂ ಕೂಡ ಅದು ಒಳ್ಳೆಯದಕ್ಕೂ ಅಂದರೆ ನಾವು ಪಾಪಕ್ಕೂ ಪುಣ್ಯಕ್ಕೂ ಕಾರಣವಾಗಬಾರ್ದು. ಅಂದರೆ ನಿಷ್ಕಾಮ ಕರ್ಮದಿಂದ ಮಾಡಿದಾಗ ಆತ ಮತ್ತೆ ಆ ದೇವರ ಪಾದವನ್ನು ಮುಟ್ಟಲಿಕ್ಕೆ ಅಥವಾ ಮರಣ ಮತ್ತೆ ಬಾರದೇ ಇರುವುದಕ್ಕೆ, ಆತ್ಮವು ಹುಟ್ಟದೇ ಇರುವುದಕ್ಕೆ ಇವೆಲ್ಲದಕ್ಕೂ ಅದು ಕಾರಣವಾಗುತ್ತದೆ. ಭಗವಂತನ ಸನ್ನಿಧಿಯನ್ನು ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸೂಕ್ಷ್ಮ ಶರೀರ ಮತ್ತೆ ಮತ್ತೆ ಹೊಸ ಸ್ಥೂಲ ಶರೀರವನ್ನು ಪಡೆದು ಹೊಸ ಹೊಸ ಅನುಭವಗಳನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಆ ಜ್ಞಾನ ಇಲ್ಲಂತಾದರೆ ನಾವು ಮತ್ತೆ ಪುನಃ ಹುಟ್ಟುತ್ತಿರಬೇಕು, ಹೊಸ ಹೊಸ ಅನುಭವಗಳನ್ನು ಪಡೆಯಬೇಕು. ಪ್ರತಿಯೊಬ್ಬರು ತನ್ನ ದಿವ್ಯ ಸ್ವರೂಪವನ್ನು ಅರಿಯುವವರೆಗೂ ಈ ಜನನ ಮರಣ ಚಕ್ರದಿಂದ ಅವರಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಅನುಭವಿಸಿಯೇ ತೀರಬೇಕು. ನೈಜ ಅಂದರೆ ಅಜೋ ನಿತ್ಯಾಹ ಶಾಶ್ವತೋಯಂ ಪುರಾಣೋ ಅಂತ ಹೇಳ್ತಾರೆ. ನೈಜ ಆತ್ಮನಕ್ಕೆ ಜನನ ಮರಣಗಳಂತೇಳುವಂಥದ್ದು ಇಲ್ಲ. ಅಂತಹ ಜ್ಞಾನ ಪಡ್ಕೊಳ್ಬೇಕು. ಹಾಗಾದರೆ ಒಬ್ಬ ಶಿಷ್ಯ ಗುರುವಿನಲ್ಲಿ ಕೇಳ್ತಾನಂತೆ, ನಮಗೆ ಆತ್ಮ ಕಣ್ಣಿಗೆ ಕಾಣುವುದಿಲ್ಲ, ಹಾಗಾದರೆ ಆತ್ಮ ಅಂತೇಳುವಂಥದ್ದು ದೇಹದಲ್ಲಿ ಇದೆ, ಹಾಗಾದರೆ ಅದು ಯಾವ ಸ್ವರೂಪದಲ್ಲಿದೆ, ಆ ಆತ್ಮ ಅಂತೇಳುವಂಥದ್ದು ಹೇಗೆ ಇರಬಹುದು ಅಂತ ಹೇಳಿದಾಗ ತಮಾಷೆಗೂ ಆಗಿ ಆ ಶಿಷ್ಯನಿಗೆ ಗುರು ಹೇಳ್ತಾನಂತೆ, ನೋಡು ಒಂದು ಹಾಲು ಒಂದು ಲೋಟ ತೆಗೆದುಕೊ, ಆ ಹಾಲು ಅಂತೇಳುವಂಥದ್ದು ಅದು ಒಂದು ದಿನ ಅದು ಹಾಲಾಗಿ ಉಳಿತದೆ,
ಮರುದಿಸುವಕ್ಕೆ ಹಾಗೆ ಇಟ್ಟರೆ ಆ ಹಾಲಂತ ಹೇಳುವಂಥದ್ದು ಹಾಳಾಗ್ತದೆ. ಆ ಹಾಲಿಗೆ ಕುದಿಸಿ ಹೆಪ್ಪು ಹಾಕಿದಾಗ, ಮೊಸರು ಹಾಕಿದಾಗ ಅದು ಮತ್ತೆ ಪುನಃ ಮಜ್ಜಿಗೆ ಆಗ್ತದೆ, ಮೊಸರಾಗ್ತದೆ. ಆ ಮಜ್ಜಿಗೆ ಅಂತ ಹೇಳುವಂಥದ್ದು ಎರಡು ದಿನ ಉಳಿತದೆ. ಆ ಎರಡು ದಿನ ಹಾಗೆ ಇಟ್ಟರೆ ಅದು ಕೂಡ ಹಾಳಾಗ್ತದೆ. ಆ ಮಜ್ಜಿಗೆಯನ್ನು ಕಡೆದಾಗ ಅದರಿಂದ ಬೆಣ್ಣೆ ಬರ್ತದೆ. ಆ ಬೆಣ್ಣೆಯು ನೀರಿನಲ್ಲಿ ಹಾಕಿಟ್ಟಾಗ ಅದು ಕೂಡ ನಾಲ್ಕೈದು ದಿನ ಹಾಗೆ ಇಟ್ಟರೆ ಏನಾಗುವುದಿಲ್ಲ, ಹಾಗೆ ಉಳಿತದೆ. ಅದೇ ಮತ್ತೆ ಅದು ಕೂಡ ಹಾಳಾಗ್ತದೆ. ಅಂತಹ ಬೆಣ್ಣೆಯನ್ನು ನಾವು ಕಾಯಿಸಿದಾಗ ಅದು ತುಪ್ಪವಾಗುತ್ತದೆ. ಆ ತುಪ್ಪ ಅಂತೇಳುವಂಥದ್ದು ಶಾಶ್ವತ, ಅದು ಹಾಳಾಗುವುದಿಲ್ಲ. ಹಾಗೆ ಒಬ್ಬ ಮನುಷ್ಯ ಹುಟ್ಟಿ ಸಾಯುವವರೆಗೂ ಆತ ದೇಹವನ್ನು ಪಡೆದಿದ್ದಂಥ ಸಂದರ್ಭದಲ್ಲಿ ಆ ದೇಹದ ಒಳಗಿರುವ ಆತ್ಮವೇ ಆ ಹಾಲಿನಲ್ಲಿ ಅಡಗಿದ್ದಂತಹ ತುಪ್ಪದ ಹಾಗೆ. ಯಾಕಂದರೆ ಹಾಲಿನಲ್ಲಿ ತುಪ್ಪ ಉಂಟು ಅಂತ ಯಾರಿಗೂ ಕಾಣುವುದಿಲ್ಲ. ಹಾಗಾದರೆ ಈ ಮನುಷ್ಯನ ಜೀವನವೂ ಹಾಗೆ. ಅಂದರೆ ಮಾನವನ ಶರೀರ ಅಂತ ಹೇಳುವಂಥದ್ದು ಹಾಲು, ಆ ಭಕ್ತಿ ಅಂತ ಹೇಳುವಂಥದ್ದು ಮಜ್ಜಿಗೆ ಆಗ್ತದೆ, ಸೇವೆ ಅಂತ ಹೇಳುವಂಥದ್ದು ಬೆಣ್ಣೆ ಆಗ್ತದೆ. ಆತನು ಮಾಡಿದಂತಹ ಆಧ್ಯಾತ್ಮಿಕ ಸಾಧನೆಯೇ ಅಲ್ಲಿ ತುಪ್ಪವಾಗುತ್ತದೆ. ಆದ್ದರಿಂದ ಹೀಗೆ ಮಾನವನು ಶರೀರವನ್ನು ಸಾಧನೆ ಮಾಡಿ ಬೆಣ್ಣೆಯಂತೆ ಮಾಡಿ ಅದನ್ನು ಕರಗಿಸಿದರೆ ಆತ್ಮವು ಇರುವುದು ಆತನಿಗೆ ಅರಿಯುವುದು. ಆ ಆತ್ಮ ಪವಿತ್ರಾತ್ಮವೂ ಆಗುವುದು. ಅಜ್ಞಾನದ ಪ್ರಭಾವದಿಂದ ಮನುಷ್ಯರು ತನ್ನ ದಿವ್ಯ ಸ್ವರೂಪವನ್ನು ಮರೀತಾರೆ. ಅವರಿಗೆ ತನ್ನಲ್ಲಿ ಒಂದು ಆತ್ಮ ಇದೆ, ಆ ಪರಮಾತ್ಮನ ಅದು ಅಂಶ ಅಂತ. ನಾವು ಯಾಕೆ ಇನ್ನೊಬ್ಬರಿಗೆ ಈ ರೀತಿಯಾಗಿ ನಮಸ್ಕರಿಸ್ತೇವೆ ಅಂದರೆ ಅವನು ದೊಡ್ಡ ಜನ ಅಂತಲ್ಲ, ನನ್ನೊಳಗಿರುವಂತಹ ಆತ್ಮನೇ ಪರಮಾತ್ಮನೇ ಆತನ ದೇಹದಲ್ಲೂ ಇದ್ದಾನೆ ಅಂತ. ಹಾಗಾಗಿ ಆತನೊಳಗಿರುವ ಪರಮಾತ್ಮನಿಗೆ ನಾವು ನಮಸ್ಕರಿಸುವುದೇ ಹೊರತು ಆತ ದೊಡ್ಡ ಜನ ಅಂತಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬನ ಜೀವನದಲ್ಲಿಯೂ ಕೂಡ ಆ ಒಂದು ಸಮಯ, ಅಂದರೆ ಆತ್ಮದ ಅಸ್ತಿತ್ವವನ್ನು ಇರುವಂಥ ಅದನ್ನು ಅರಿಯುವಂತಹ ಸಮಯ ಅಂತೇಳುವಂಥದ್ದು ಸ್ಪಷ್ಟವಾಗಿ ಇಲ್ಲದಿದ್ದರೂ ಅಸ್ಪಷ್ಟವಾಗಿಯೂ ಅರಿಯುವಂಥ ಸಮಯ ಅಂತೇಳುವಂಥದ್ದು ಪ್ರತಿಯೊಬ್ಬನಿಗೂ ಬರ್ತದೆ. ಅದೇನೆಂದರೆ ಆತ್ಮವನ್ನು ಶರೀರವನ್ನು ಬದಲಾಯಿಸುತ್ತಿರುವಂಥ ಸಂದರ್ಭದಲ್ಲಿ, ಅಂದರೆ ದೇಹವು ನಾಶವಾದಾಗ ಅದಕ್ಕೆ ಮೂರು ಗತಿಗಳು ಉಂಟಾಗುತ್ತದೆ. ದೇಹವು ನಾಶವಾದಾಗ ಏನಾಗ್ತದೆ ಆತ್ಮ? ಇದನ್ನು ಹೇಳುವುದಾದರೆ ಆತ್ಮವೇತ್ತಾಹ ಅಂತ, ಅಂದರೆ ಮನುಷ್ಯನ ಪುಣ್ಯ ಪಾಪಗಳೆರಡು ಕರ್ಮಗಳು ಸಂಚಿತವಾಗುವುದೇ ಅವನ ಮೊದಲ ಗತಿ. ಮನುಷ್ಯ ಪಾಪವೂ ಮಾಡಿರ್ತಾನೆ, ಪುಣ್ಯವೂ ಮಾಡಿರ್ತಾನೆ. ಹಾಗಾದರೆ ಈ ಪಾಪ ಮತ್ತು ಪುಣ್ಯ ಮಾಡಿದ್ದು ಅದು ಎಲ್ಲಿಗೆ ಹೋಗ್ತದೆ? ನಾವು ಏನಾದರೂ ಸಂಪಾದನೆ ಮಾಡಿದರೆ ಅದು ಬ್ಯಾಂಕಲ್ಲಿಡ್ಬೋದು, ಅಥವಾ ಮನೆಯಲ್ಲಿ ತಂದು ಕಬಾಟಿನಲ್ಲಿ ಇಡ್ಬೋದು. ಹಾಗಾದರೆ ಈ ಆತ್ಮ ಮೂಲಕ, ಅಂದರೆ ನಾವು ಸಂಪಾದನೆ ಮಾಡಿದಂತಹ ಪುಣ್ಯ ಪಾಪಗಳು ನಾವು ಬ್ಯಾಂಕಿನಲ್ಲಿ ಹಣ ಇಟ್ಟಾಗ ಅದು ಆತ್ಮಕ್ಕೆ ಬಂಧನವಾಗ್ತದೆ, ಆತ್ಮದೊಳಗೆ ಲೀನವಾಗ್ತದೆ, ಅವು ಆತ್ಮದಲ್ಲಿ ಸೇರಿಕೊಂಡು ಬಿಡುತ್ತವೆ. ಅಂದರೆ ಸಂಚಿತವಾಗುವುದೇ ಅವನ ಮೊದಲ ಗತಿಯು ಅವನು. ಹಾಗೆ ಅದನ್ನೇ ನಚಿಕೇತನು ಯಮನಲ್ಲಿ ಹೋದಾಗ ಪ್ರಶ್ನೆ ಮಾಡ್ತಾನೆ. ಜೀವಿಯು ಮರಣ ಹೊಂದಿದಾಗ ಅಥವಾ ಪ್ರಾಣಿಯು ಮರಣ ಹೊಂದಿದಾಗ ಅದರ ಗತಿಯೇನಾಗುವುದು ಎಂಬ ಪ್ರಶ್ನೆಯನ್ನು ಯಮನಿಗೆ ಕೇಳಿತ್ತು. ಆಗ ಅವನಿಗೆ ಕೊಟ್ಟಂಥ ಉತ್ತರ, ಮರಣಾನಂತರ ಪ್ರಾಣಿಯು ಮನುಷ್ಯನಾಗ್ಬೋದು, ಪಕ್ಷಿಯಾಗ್ಬೋದು, ಕ್ರಿಮಿ ಕೀಟಗಳಾಗ್ಬೋದು, ಹೀಗೆ ಸಂಚರಿಸುವಂಥ ಯಾವುದೇ, ಅಂದರೆ 84 ಲಕ್ಷ ಜೀವರಾಶಿಯಲ್ಲಿ ಯಾವುದು ಬೇಕಾದರೂ ಆಗ್ಬೋದು, ಅದರಲ್ಲಿ ಶ್ರೇಷ್ಠವಾದದ್ದು ಮನುಷ್ಯ ಆಗ್ಬೋದು. ಒಂದು. ಎರಡನೆಯದ್ದು, ಸಂಚರಿಸದಂತಹ ಗಿಡಮರಗಳು ಆಗ್ಬೋದು, ಅದು ಕೂಡ ಆಗುವಂಥ ಸಾಧ್ಯತೆ ಉಂಟು. ಹೀಗೆ ಪ್ರಾಣಿಗಳಿಗೆ ಹೀಗೆ ಎರಡು ಭಿನ್ನವಾದಂಥ ಅವಸ್ಥೆಗಳು ಯಾಕೆ ಆಗುತ್ತವೆ? ಒಂದು ಸಂಚರಿಸುವಂತಹ ವಿಚಾರ, ಮತ್ತೊಂದು ಮರಗಿಡಗಳಾಗುವಂಥದ್ದು. ಇದಕ್ಕೆ ಕಾರಣ ಏನು? ಇದು ಬಹಳ ಕುತೂಹಲವಾದಂತೂ ಬಹಳ ವಿಶೇಷವಾದದ್ದು. ಹಾಗೆ ಇದಕ್ಕೆ ಕಾರಣ ಅಂದರೆ ಪ್ರಾಣಿಗಳ ಜ್ಞಾನ ಮತ್ತು ಕರ್ಮಾನುಸಾರವೇ ಈ ಭಿನ್ನತೆಗೆ ಕಾರಣ. ಮನುಷ್ಯನ ಪುಣ್ಯ ಪಾಪ ಸಮಾನವಾಗಿದ್ದರೆ ಅಥವಾ ಪುಣ್ಯ ಒಂದು ವೇಳೆ ಕಡಿಮೆಯೂ ಆಗಿದ್ದರೆ, ಪಾಪವು ಸ್ವಲ್ಪ ಜಾಸ್ತಿ ಆಗಿದ್ದರೆ, ಇವುಗಳು ಯಾವುದಾಗಿದ್ದರೂ ಕೂಡ ಆತ ಮನುಷ್ಯನಾಗಿ ಜನಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಆತ ತುಂಬ ಪಾಪವನ್ನು ಮಾಡಿದರೆ ಅಲ್ಲಿ ಆತ ಮುಂದಿನ ಜೀವನದಲ್ಲಿ ಬಹಳ ದುಃಖಿಯಾಗಿರ್ತಾನೆ. ಯಾಕಂದರೆ ಹುಟ್ಟಿನಿಂದ ಸಾವಿನವರೆಗೂ ಅವನಿಗೆ ಕಷ್ಟ ಕಾರ್ಪಣ್ಯಗಳು ಯಾವತ್ತೂ ತಪ್ಪುವ ಹಾಗಿಲ್ಲ. ಅದನ್ನೇ ಹೇಳುವುದು, ಅಯ್ಯೋ ಮನುಷ್ಯ ಜನ್ಮವೇ ಸಾಕಾಯಿತು, ಮನುಷ್ಯ ಜನ್ಮ ಅಂತೇಳುವಂಥದ್ದು ವ್ಯರ್ಥ, ನನ್ನ ಈ ಕಷ್ಟ ಅಂತೇಳುವಂಥದ್ದು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗೆ ಹೇಳುವವರನ್ನು ನಾವು ಗಮನಿಸಿದ್ದೇವೆ. ಹಾಗಾದರೆ ಯಾಕೆ ಅವನಿಗೆ ಆ ರೀತಿಯಾದಂತಹ ದುಃಖ ಬರಲಿಕ್ಕೆ ಸಾಧ್ಯ ಉಂಟು? ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಾಂಶವು ಜಾಸ್ತಿ ಇದ್ದರಿಂದ ಆತ ಮನುಷ್ಯನಾಗಿ ಹುಟ್ಟಿ ಮತ್ತೆ ಈ ರೀತಿಯಾದಂಥ ದುಃಖಕ್ಕೆ ಆತ ಒಳಗಾಗುವಂಥದ್ದು. ಪಾಪವೇ ಇನ್ನು ಪಾಪ ಪುಣ್ಯವೇ ಮಾಡಲಿಲ್ಲ, ಪಾಪವೇ ಅಧಿಕವಾಗಿದ್ದರೆ ಮುಂದೆ ಅವನಿಗೆ ಪ್ರಾಣಿ ಜನ್ಮ ಅಂತ ಹೇಳುವಂಥದ್ದು ಆತನಿಗೆ ದೊರಕುವಂಥದ್ದು.
ಯಾಕೆ ಈ ಪ್ರಶ್ನೆ ಎಂಬುದನ್ನು ನಾವು ಗಮನಿಸುವುದಾದರೆ ಮನುಷ್ಯನು ಕರ್ಮ ಮಾಡಲು ಸ್ವತಂತ್ರ ಹಾಗಾದರೆ ಇದು ಯಾಕೆ ವ್ಯತ್ಯಾಸ ಈ ಸ್ವತಂತ್ರ ಅಂತ ಹೇಳುವಂಥದ್ದು ಕರ್ಮ ಮಾಡುವುದಕ್ಕೆ ಕುರಿತು ಪುಣ್ಯವೂ ಮಾಡಬಹುದು ಪಾಪವೂ ಮಾಡಬಹುದು ಹಾಗಂತ ಸ್ವಾತಂತ್ರ್ಯ ಸಿಕ್ಕಿತು ಅಂತ ನಮಗೆ ನಾವು ಕೊಲೆ ದರೋಡೆ ಸುಲಿಗೆ ಬೇಡದಿದ್ದ ಅನ್ಯಾಯವನ್ನು ಮಾಡಿದರೆ ಪೊಲೀಸ್ನವರು ಕೊಂದು ಜೈಲಿಗೆ ಹಾಕಿ ಬಿಡ್ತಾರೆ ಅದೇ ರೀತಿ ಆಧ್ಯಾತ್ಮಿಕವಾಗಿಯೂ ಹೇಳುವುದಾದರೆ ಒಳ್ಳೆಯ ಕರ್ಮವನ್ನು ಮಾಡಿದರೆ ನಮಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲ ಕೆಟ್ಟ ಕರ್ಮವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಕೆಟ್ಟ ಫಲ ನಾವು ಪ್ರಾಣಿಗಳಾಗಿಯೂ ಹುಟ್ಟಬಹುದು ಹಾಗೂ ತುಂಬ ಕೆಟ್ಟದ್ದನ್ನಾಗಿ ಮಾಡಿದರೆ ಅಲ್ಲಿ ಮರಗಿಡಗಳಾಗಿಯೂ ನಾವು ಹುಟ್ಟಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಆತ್ಮವು ಕರ್ಮಫಲದಿಂದಲೇ ಮನುಷ್ಯನಾಗುತ್ತದೆ ಮತ್ತು ಕರ್ಮ ಫಲದಿಂದಲೇ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತದೆ ಅಂದರೆ ಮನುಷ್ಯನಾಗಿ ಹುಟ್ಟುವುದನ್ನು ಆತ ಕಳೆದುಕೊಳ್ಳುತ್ತಾನೆ ಇಲ್ಲಿ ಆತ್ಮಕ್ಕೆ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದಿಲ್ಲ ನಾನು ಇದೇ ಜನ್ಮದಲ್ಲಿ ಹುಟ್ಟಬೇಕು ಅಂತೇಳಿ ಆತ್ಮಕ್ಕೆ ನಿರ್ಧಾರ ಮಾಡುವಂತಹ ಒಂದು ಅಧಿಕಾರ ಇಲ್ಲ ಹಾಗಾದರೆ ಯಾಕೆ ಆ ಅಧಿಕಾರ ಇಲ್ಲ ಯಾಕೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಎಂಬುದಾದರೆ ಮುಂದಿನ ಜನ್ಮದಲ್ಲಿ ಸುಧಾರಿಸಿಕೊಳ್ಳುವುದಕ್ಕೆ ಅವಕಾಶವಿದೆ ಅದು ಹೇಗೆ ಅಂದರೆ ಒಬ್ಬ ಒಂದು ಜನ್ಮದಲ್ಲಿ ತಾತ ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಇನ್ನೊಬ್ಬರನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತಿದ್ದರೆ ಅದು ಇಂದ್ರಿಯಗಳಿಂದ ಮಾಡಿದಂತಹ ಪಾಪ ಬಾಯಿಯಿಂದ ಕೆಟ್ಟ ಮಾತುಗಳನ್ನೇ ಆಡುತ್ತಿದ್ದರೆ ಕೆಲವರಿಗೆ ಅಭ್ಯಾಸ ಉಂಟು ಒಳ್ಳೆಯದು ಮಾತನಾಡಲಿಕ್ಕೆ ಗೊತ್ತಿಲ್ಲ ಪ್ರತಿಯೊಬ್ಬನಿಗೂ ಕೆಟ್ಟ ಮಾತುಗಳಿಂದಲೇ ನಿಂದಿಸುವುದು ಒಬ್ಬ ಆ ಕಡೆ ತಿರುಗಿದ್ರೆ ಸಾಕು ಅವಶ್ಯ ಇಲ್ಲದಿದ್ದರೂ ಕೂಡ ನಿಂದಿಸುವಂಥದ್ದು ಬೈಯುವಂಥದ್ದು ಈ ರೀತಿಯಾದಂಥ ಕರ್ಮಗಳನ್ನು ಮಾಡುವಂಥ ಅಭ್ಯಾಸವನ್ನು ಮಾಡ್ತಾನೆ ಈ ರೀತಿಯಾದಂಥ ಅಭ್ಯಾಸಗಳು ಇದ್ದರೆ ಅಂದರೆ ಇಂದ್ರಿಯಗಳಿಂದ ಆತ ಪಾಪ ಮಾಡುವುದಿದ್ದರೆ ಆತ ಮುಂದಿನ ಜನ್ಮದಲ್ಲಿ ಆತ ಕುರುಡನಾಗಿ ಹುಟ್ಟಬಹುದು ಕೆಟ್ಟ ಮಾತುಗಳನ್ನಾಡಿದವ ಮೂಗನಾಗಿ ಹುಟ್ಟಬಹುದು ಕೆಟ್ಟ ಕೈಗಳಿಂದ ಅಕೃತ್ಯವನ್ನು ಮಾಡಿದರೆ ಅಂಗವಿಕಲನಾಗಿ ಹುಟ್ಟಬಹುದು ಈ ರೀತಿಯಾಗಿ ಬಂಧನದಲ್ಲಿ ಆತ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಮುಂದೆ ಪ್ರಕೃತಿ ಅಂದರೆ ಭಗವಂತ ಜಗತ್ತನ್ನು ಸಮತೋಲನದಡಿಗೆ ತರ್ತಾನೆ ಒಬ್ಬ ಈ ಜನ್ಮದಲ್ಲಿ ಕಷ್ಟದ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅದರ ಫಲವನ್ನು ಉಣ್ತಾನೆ ಆದರೆ ಆ ಫಲವನ್ನು ಉಣ್ಣುವಾಗ ಮತ್ತೆ ಪುನಃ ಅದನ್ನೇ ಮುಂದುವರಿಸಬೇಕು ಅಂತಿಲ್ಲ ಅದೇ ಭಗವಂತನ ಲೀಲೆ ಅಂತ ಹೇಳುವಂಥದ್ದು ಆಗ ಭಗವಂತ ಅದನ್ನು ಸರಿಪಡಿಸಲಿಕ್ಕೆ ಅದನ್ನು ಸಮತೋಲನ ತರಲಿಕ್ಕೆ ಏನು ಮಾಡುತ್ತೇನೆಂದರೆ ಮಾತಿನಿಂದ ಪಾಪಕರ್ಮ ಮಾಡಿದ್ದರೆ ಮುಂದಿನ ಜನ್ಮದ ಹುಟ್ಟು ಅಂತ ಹೇಳುವಂಥದ್ದು ಮೂಗನಾಗುತ್ತದೆ ಕಣ್ಣಿನಿಂದ ಪಾಪ ಮಾಡಿದ್ದರೆ ಕುರುಡನಾಗುತ್ತಾನೆ ಅಥವಾ ಚಕ್ಷು ವಿಹೀನವಾದಂಥ ಪ್ರಾಣಿ ಜನ್ಮವನ್ನು ಆತ ಪಡ್ಕೊಳ್ತಾನೆ ಹಾಗೆ ಮಾಡುವುದರಿಂದ ಮಾಡುವ ಮಾಡದಿರುವುದರಿಂದ ಮಾಡದ ಅಭ್ಯಾಸ ಮನುಷ್ಯರಿಗೆ ಆಗುತ್ತದೆ ಅಥವಾ ಒಂದು ಜೀವಿಗೆ ಆಗ್ತದೆ ನಾವು ದಿನ 10 ಗಂಟೆಗೆ ಒಂದು ಕಾಫಿಯೋ ಚಾವೋ ಕುಡಿತ ಅಂತ ಅಭ್ಯಾಸ ಮಾಡಿತು ಅಂತಾದರೆ ಅಷ್ಟು ಹೊತ್ತಿಗೆ ನಮಗೇನೋ ಮನಸ್ಸಿಗೆ ಗೊಂದಲ ಏನೋ ನಮಗೆ ತಪ್ಪಿದಾಗತ್ತೆ ಅಂದರೆ ಆ ಅಭ್ಯಾಸ ಅಂತ ಹೇಳುವಂಥದ್ದು ಅದೇ ರೀತಿ ಕೆಟ್ಟ ಮಾತನ್ನಾಡುವ ಅಭ್ಯಾಸ ಮಾಡಿಕೊಂಡ್ರೆ ಅದನ್ನೇ ಮಾಡುವಂಥದ್ದು ಒಳ್ಳೆಯ ಮಾತುಗಳನ್ನು ಆಡುವಂಥ ಅಭ್ಯಾಸ ಇಟ್ಟರೆ ಅವನ ಬಾಯಲ್ಲಿ ಒಳ್ಳೆಯದನ್ನೇ ಬರುವಂಥದ್ದು ಹೀಗೆ ಅದನ್ನೇ ಹೇಳುವಂಥದ್ದು ಮಾಡದ ಅಭ್ಯಾಸವಾಗುತ್ತದೆ ಅದರಂತೆ ಮತ್ತೊಮ್ಮೆ ಆಡಲಿಕ್ಕೆ ಆಗದಿರುವುದರಿಂದ ಕೆಟ್ಟ ಮಾತನ್ನು ನಿಂದಿಸುವ ಅಭ್ಯಾಸ ನಿಂತು ಹೋಗುತ್ತದೆ ಹಾಗಾದರೆ ಮೂಗನನ್ನಾಗಿ ಅವ ಯಾಕೆ ಹುಟ್ಟುತ್ತಾನಂದರೆ ಅವನ ಅಭ್ಯಾಸವನ್ನು ನಿಂತು ಹೋಗುವುದಕ್ಕೆ ನಮಗೆ ಅಭ್ಯಾಸ ಅಂತ ಹೇಳುವಂಥದ್ದು ನಿಂತು ಹೋಗಬೇಕಾದ್ರೆ ಅವನು ಮೂಗನೇ ಆಗಿರಬೇಕು ಇಲ್ಲದಿದ್ದರೆ ಅವನಿಗೆ ಕೆಟ್ಟ ಮಾತನ್ನು ಆಡುವವನಿಗೆ ಅದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ದೇವರು ಏನು ಮಾಡುವುದಂದರೆ ಮುಂದಿನ ಜನ್ಮದಲ್ಲಿ ನೀನು ಮೂಗನಾಗಿ ಹುಟ್ಟು ನಿನ್ನ ಅಭ್ಯಾಸ ಅಂತ ಹೇಳುವಂಥದ್ದು ನಿಂತು ಹೋಗ್ತದೆ ಅಂತ ಹಾಗಾಗಿ ಆ ಮುಂದಿನ ಜನ್ಮದಲ್ಲಿ ಆತನ ಅಭ್ಯಾಸ ನಿಂತು ಹೋಗ್ತದೆ ಮತ್ತೊಂದು ಜನ್ಮದಲ್ಲಿ ಆತ ಮಾಡಿದಂಥ ಕರ್ಮಕ್ಕೆ ಅನುಗುಣವಾಗಿ ಮನುಷ್ಯನಾಗ್ತಾನೆ ಒಳ್ಳೆಯ ಮಾತುಗಳನ್ನು ಆಡುವಂಥ ಅಭ್ಯಾಸವನ್ನು ಆತ ಮಾಡಿಕೊಡ್ತಾನೆ ಅದಕ್ಕೋಸ್ಕರ ಯಾರಾದರೂ ಕೂಡ ನಮಗೆ ಅಂಗವಿಕಲತೆ ಉಂಟಾಯಿತು ಕಣ್ಣು ಹೋಯಿತು ಈ ರೀತಿಯಾದ ತೊಂದರೆ ಆದಾಗ ನಾವು ದೇವರನ್ನು ದೂರಬಾರದು ಯಾಕಂದರೆ ಅದು ನಾವು ಮಾಡಿದಂತಹ ಕರ್ಮಫಲವನ್ನು ನಾವು ಉಣ್ತೇವೆ ಅಂತ ಅದಕ್ಕಾಗಿ ಈ ಪ್ರವಚನವನ್ನು ಅಥವಾ ವಿಚಾರವನ್ನು ಕೇಳಿದವರು ನಾವು ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ದೃಷ್ಟಿಯನ್ನು ಬೇರಬೇಕು ಇತ್ಯಾದಿ ಅಭ್ಯಾಸವನ್ನು ನಾವು ರೂಢಿಸಿಕೊಳ್ಬೇಕು ಮಾತಿನ ಬಂಧನದಿಂದ ಆ ಮುಂದಿನ ಜನ್ಮದಲ್ಲಿ ಆತ ಸ್ವತಂತ್ರನಾಗುತ್ತಾನೆ ಹೀಗೆ ಜನ್ಮಾಂತರಗಳ ಮೂಲಕ ಆತ್ಮ ಮತ್ತೆ ಸುಧಾರಣೆಯಾಗುತ್ತದೆ ಒಂದು ವೇಳೆ ಅಧಮ ಪ್ರಾಣಿ ತನ್ನ ಎಲ್ಲ ಇಂದ್ರಿಯಗಳಿಂದ ಪಾಪವನ್ನು ಮಾಡಿದರೆ ಆ ಪಾಪ ಮಾಡಿಕೊಂಡ ಕಾರಣದಿಂದ ಅದು ಮತ್ತೆ ಗಿಡ ಮರಗಳು ಬಳ್ಳಿಗಳು ಆಗಿ ಹುಟ್ಟುವಂಥದ್ದು ಒಂದೊಂದು ಕರ್ಮವನ್ನು ಕಳೆದುಕೊಳ್ಳುವುದಕ್ಕೂ ಒಂದು ಜನ್ಮ ಬೇಕು ಅಥವಾ ಅದು ಸಾವಿನ ಮೂಲಕವೇ ಕಳ್ಕೊಳ್ಬೇಕು ಈ ಸಾವು ಅಂತೇಳುವಂಥದ್ದು ನಮಗೆ ಒಂದು ರೀತಿಯಾದ ವರ ಯಾಕೆ ವರ ಕೆಲವರು ಸಾವಿಗೆ ಹೆದರ್ತಾರೆ ಅಂದರೆ
ಸುಖ ಸಂಪತ್ತು ಇದ್ದವರು ಅಯ್ಯೋ ಈ ಸುಖ ಸಂಪತ್ತು ಹೋಯ್ತಲ್ಲ ಅಂತ ದುಃಖಿಸಬಹುದು. ಆದರೆ ಅಂಗವಿಕಲತೆಯನ್ನು ಪಡೆದವರು, ಕಷ್ಟದಲ್ಲಿ ಉಳ್ಳವರು, ರೋಗಿಷ್ಟರು ಇವರೆಲ್ಲರೂ ಕೂಡ ಅಯ್ಯೋ ಈ ನೋವು ಸಾಕಪ್ಪ, ಈ ಜನ್ಮ ಸಾಕು ಅಂತ ಹೇಳುವವರಿಗೆ ಆ ಸಾವು ಅಂತ ಹೇಳುವಂಥದ್ದು ಬದಲಾವಣೆಗೆ ಕಾರಣ ಆಗ್ತದೆ. ಮುಂದಿನ ಜನ್ಮದಲ್ಲಿ ಒಳ್ಳೆಯದಾದಂತಹ ಜನ್ಮವನ್ನು ಪಡ್ಕೊಳ್ಳಿಕ್ಕೆ ಈ ಸಾವು ಅಂತ ಹೇಳುವಂಥದ್ದು ಕಾರಣವಾಗ್ತದೆ. ಹಾಗೆ ಗುಲಾಬಿ ಅಂತ ಹೇಳುವಂಥದ್ದು ಸುಂದರವಾಗಿದೆ, ಅದು ಸೌಂದರ್ಯವೇ ಅದಕ್ಕೆ ಮಾರಕ. ಒಬ್ಬ ಶ್ರೀಮಂತ ಇದ್ದಂತೆ. ಆ ಶ್ರೀಮಂತ ತನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದರು, ಸುಂದರವಾಗಿದ್ದರು. ಹಾಗಿರುವಂಥ ಸಂದರ್ಭದಲ್ಲಿ ಆತನ ಒಂದು ಮನೆಯಲ್ಲಿ ಒಂದು ಪಂಜರದಲ್ಲಿ ಸುಂದರವಾದಂಥ ಹಕ್ಕಿ ಇದ್ದಿತ್ತು. ಆ ಹಕ್ಕಿ ಕೂಡ ಅದು ಬಂಧನದಲ್ಲಿತ್ತು. ಆತ ಹೋದಲ್ಲೆಲ್ಲ ಹೇಳ್ತಿದ್ದಂತೆ, ನನ್ನ ಪಂಜರದಲ್ಲಿ ಬಹಳ ಸುಂದರವಾಗಿತ್ತು ಅಂತ. ನೋಡಿದವರು ಕೂಡ ಹೌದು ಹೌದು ಅಂತ ಅದರ ಸೌಂದರ್ಯಕ್ಕೆ ಮಾರು ಹೋಗ್ತಿದ್ರಂತೆ. ಹೀಗೆ ಆತ ಒಂದು ಕಡೆಗೆ ಹೋದಂಥ ಸಂದರ್ಭದಲ್ಲಿ ಆ ಪಕ್ಷಿಯ ಕಾಣ್ತಾನಂತೆ, ಇಂತಹ ಪಕ್ಷಿ ನನ್ನ ಪಂಜರದಲ್ಲೂ ಇದೆಯಲ್ಲ ಅಂತ. ಆಗ ಆ ಪಕ್ಷಿಗಳನ್ನು ಕರೆದು ಹೇಳ್ತಾನಂತೆ, ಓ ಇಂತಹ ಪಕ್ಷಿಗಳು ನನ್ನ ಮನೆಯ ಪಂಜರದಲ್ಲೂ ಇದೆ, ಬಹಳ ಚೆನ್ನಾಗಿದೆ ಅಂತ ಹೊಗಳಿದಾಗ ಅಲ್ಲಿದ್ದಂತಹ ಪಕ್ಷಿಗಳು ಅವು ಮೂರ್ಛಿತವಾಗಿ ಕೆಳಕ್ಕೆ ಬೀಳ್ತಾವಂತೆ. ಇವನಿಗೆ ದುಃಖ ಆಗ್ತದೆ, ಇಷ್ಟೊಂದು ಸುಂದರವಾದ ಪಕ್ಷಿ ಮೂರ್ಛಿತವಾಗಿ ಬಿತ್ತು, ಸತ್ತೋಯ್ತಲ್ಲ ಅಂತ. ಅದೇ ನೋವಿನಿಂದ ಮನೆಗೆ ಬಂದಾಗ ಆ ಪಂಜರದಲ್ಲಿದ್ದಂಥ ಪಕ್ಷಿಗೆ ಅದು ಹೇಳ್ತಾನಂತೆ, ನಿನ್ನಂಥ ಪಕ್ಷಿಯನ್ನು ನೋಡಿದೆ, ನಾನು ಮಾತನಾಡಿಸಿದಾಗ ಅವು ಮೂರ್ಛಿತವಾಗಿ ಬಿದ್ದುವು. ಆಗ ಈ ಪಕ್ಷಿಯು ಕೂಡ ಆ ಪಂಜರದೊಳಗೆ ಜ್ಞಾನ ತಪ್ಪಿದಂತೆ ಸತ್ತಂತೆ ಬಿದ್ದು ಬಿಟ್ಟಿದಂತೆ. ಇವನಿಗೆ ಅಚ್ಚರಿಯಾಯಿತು, ಏನಾಯಿತು ಇವುಗಳಿಗೆ, ಈ ಪಕ್ಷಿಗೆ ಏನಾಯಿತು ಅಂತ. ಆ ಪಂಜರದ ಬಾಗಿಲನ್ನು ತೆಗೆದಾಗ ಅದನ್ನು ಹೊರಕಿಡ್ತಾನಂತೆ. ಹೊರಕಿಟ್ಟು ಅಯ್ಯೋ ಇದು ಸತ್ತು ಹೋಗಿರಬೇಕು, ಇದನ್ನು ನಾನು ಇಟ್ಟುಕೊಂಡು ಏನು ಮಾಡಬೇಕು, ಇದನ್ನು ಎಲ್ಲಿಯಾದರೂ ದೂರ ಎಸೆಯುವುದು ಒಳ್ಳೆಯದು ಅಂತ ಚಿಂತಿತನಾಗಿರುವಂಥ ಸಂದರ್ಭದಲ್ಲಿ ಆ ಪಕ್ಷಿ ಎದ್ದು ಹಾರಿ ಹೋಯ್ತಂತೆ. ಅಂದರೆ ಅದು ಎಣಿಸಿತು, ಈ ಸಾವು ಅಂತ ಹೇಳುವಂಥದ್ದೇ ನನ್ನ ಬಂಧನಕ್ಕೆ ಕಾರಣ, ಬಿಡುಗಡೆಗೆ ಕಾರಣವಾಗ್ತದೆ. ಈ ಸೌಂದರ್ಯ ಅಂತ ಹೇಳುವಂಥದ್ದು ಬಂಧನಕ್ಕೆ ಕಾರಣವಾಯಿತು ಅಂತ. ಹಾಗಾದರೆ ಈ ಬಂಧನದಿಂದ ಬಿಡುಗಡೆ ಹೊಂದಬೇಕಾದರೆ ಒಂದು ಸಾವು ಅಂತ ಹೇಳುವಂಥದ್ದು ಆಗಬೇಕು. ಸತ್ತದ್ದಕ್ಕೆ ಅಥವಾ ಸತ್ತಂತೆ ನಟಿಸಿದ್ದಕ್ಕೆ ಈ ಶ್ರೀಮಂತ ನನ್ನನ್ನು ಪಂಜರದಿಂದ ಹೊರಗೆ ಬಿಟ್ಟ. ಹಾಗೆ ಮನುಷ್ಯನ ಜೀವನದಲ್ಲೂ ಕೂಡ ಅವನ ಕಷ್ಟ ಕಾರ್ಪಣ್ಯಗಳು ಆ ಜನ್ಮದಲ್ಲಿ ಕಳೆದುಕೊಳ್ಳಿಕ್ಕೆ ಆಗದೇ ಇದ್ದಾಗ ಆ ಸಾವು ಅಂತ ಹೇಳುವಂಥದ್ದು ಆ ಕಷ್ಟ ಕಾರ್ಪಣ್ಯಗಳ ಬಂಧನದಿಂದ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಮರದ ಕೊಂಬೆಯಲ್ಲಿ ಕುಳಿತು ಆ ಹಕ್ಕಿಯು ಅದನ್ನೇ ಹೇಳಿತು, ಸೌಂದರ್ಯ ಇರುವವರೆಗೆ ನಾನು ನಿನಗೆ ಬೇಕಾಗಿತ್ತು, ಸತ್ತಿದ್ದರೆ ನಿನಗೆ ಬೇಕಾಗಿರಲಿಲ್ಲ. ಹಾಗಾಗಿ ಸೌಂದರ್ಯ ಎಂಬುದು ನನಗಿದ್ದ ಬದ್ಧತೆ, ಆದ್ದರಿಂದ ಬಿಡುಗಡೆ ಪಡೆಯಬೇಕಾದರೆ ಆ ಸೌಂದರ್ಯ ಅಥವಾ ನನಗೆ ಈ ಬಂಧನದಿಂದ ಬಿಡುಗಡೆ ಹೊಂದಬೇಕಾದರೆ ನಾನು ಸಾಯಬೇಕಾಗಿತ್ತು, ಹಾಗೆ ಸತ್ತೆ ಬಿಡುಗಡೆಯನ್ನು ಪಡೆದೆ. ಅಂತೆ ಸಾಯದೆ ಯಾರು ಯಾವುದರಿಂದಲೂ ಮುಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ದೇಹದಿಂದ ಮುಕ್ತಿ ಪಡೆಯುವುದು ಒಂದು ದೊಡ್ಡದಾದಂಥ ತತ್ವ. ಹಾಗೆ ಅದನ್ನೆಲ್ಲ ನಾವು ಅರಿತಾಗಲೇ ಆತ್ಮದ ಅಸ್ತಿತ್ವ ನಮಗೆ ತಿಳಿಯುವುದು, ಅರಿಯುವುದು, ಇದನ್ನೆಲ್ಲವನ್ನು ವೀಕ್ಷಕರು ಕೂಡ ಅರಿತುಕೊಂಡು ನಾವು ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಮಾತುಗಳನ್ನಾಡಿ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಮತ್ತೊಂದು ಜನ್ಮದಲ್ಲೂ ನಾವು ಶ್ರೇಷ್ಠರಾಗಿ ಹುಟ್ಟೋಣ, ಶ್ರೇಷ್ಠತೆಯನ್ನು ಪಡೆಯೋಣ ಎಂಬಂತಹ ಮಾತನ್ನು ಕೇಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.